ವೇದ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸೊ ಶಿವಣ್ಣರವರ ಈ ವೇದ ಮೂವಿ 125ನೇ ಸಿನಿಮಾ ಆಗಿದೆ. ಇಂದು ಡಿಸೆಂಬರ್ 23 ಇಂದು ರಾಜ್ಯದಾದ್ಯಂತ ಅದ್ದೂರಿಯಾಗಿ ತೆರೆ ಕಂಡಿದೆ ಈ ಸಿನಿಮಾ. ಈ ಮೂವಿ 125ನೇ ಸಿನಿಮಾ ಆಗಿದ್ರು ಶಿವಣ್ಣರವರ ಕ್ರೇಜ್ ಆಗಿರ್ಬೋದು. ಸೊ ಶಿವಣ್ಣರವರ ಫ್ಯಾನ್ಸ್ ಕ್ರೇಜ್ ಅಂತೂ ಸೊ ಹೇಳಲೇಬೇಕು, ಅಷ್ಟು ಅದ್ದೂರಿಯಾಗಿ ಇಷ್ಟಪಡ್ತಾರೆ. ವೇದ ಮೂವಿ ರಿಲೀಸ್ ಆಗಿದ್ದೆ ತಡ ಅಭಿಮಾನಿಗಳು ಥಿಯೇಟರ್ ಮುಂದೆ ಕೇಕೆ ಹೊಡಿತ ಅದ್ದೂರಿಯಾಗಿ ಸೊ ಸಿನಿಮಾವನ್ನು ಸ್ವಾಗತ ಮಾಡ್ತಾರೆ. ಈ ಮೂವಿ ಶಿವಣ್ಣ ಹರ್ಷ ಅರ್ಜುನ್ ಜನ್ಯ ರವರ ಹಿಟ್ ಕಾಂಬಿನೇಷನ್ ಮೂವಿ ಆಗಿದ್ದು ಮತ್ತೊಂದು ವಿಶೇಷತೆನೇ ಅಂತ ಹೇಳ್ಬೋದು. ಈ ವೇದ ಮೂವಿಲಿ ಶಿವಣ್ಣ ಅವ್ರ ಜೊತೆ ಮುಖ್ಯ ಪಾತ್ರದಲ್ಲಿ ಗಾನವಿ ಲಕ್ಷ್ಮಣ್, ಅತಿಥಿ ಸಾಗರ್, ಪೋಷಕ ಪಾತ್ರದಲ್ಲಿ ಉಮಶಿ ಅವರು, ಶ್ವೇತಾ ಅವರು, ರೇಖಾ ಮತ್ತು ವೀಣಾ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಮೂವಿಲಿ ವಿಶೇಷತೆ ಏನಪ್ಪ ಅಂತಂದರೆ ವೇದ ಎಲ್ಲರಿಗೂ ಮರೆಯಾಗಿ ತನ್ನ ಮಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಮಗಳು ವೇದದಿಂದ ದೂರ ಇರ್ತಾರೆ. ತನ್ನ ಮಗಳು ವಾಪಸ್ ಬಂದ ನಂತರ ವೇದ ಒಬ್ಬ ತಂದೆಯಾಗಿ ಒಂದು ದೊಡ್ಡ ಶಕ್ತಿಯಾಗಿ ಮಗಳ ಬೆಂಬಲಕ್ಕೆ ನಿಲ್ತಾನೆ. ಅವರ ಮಗಳಿಗೆ ಆದಂಥ ಅನ್ಯಾಯದ ವಿರುದ್ಧ ಹೋರಾಡೋಕ್ಕೆ ನಿಲ್ತಾನೆ. ಸೊ ಮತ್ತೆ ಯಾಕೆ ಅನ್ನೋದೇ ಈ ಮೂವಿಯ ಥೀಮ್ ಆಗಿದೆ. ಅಷ್ಟಕ್ಕೂ ಈ ವೇದ ಮೂವಿಲಿ ಮಗಳಿಗೆ ಆದಂಥ ಅನ್ಯಾಯ ಏನು, ಅವಳಿಗೆ ಆದಂಥ ಅನ್ಯಾಯದ ವಿರುದ್ಧ ಹೇಗೆ ಹೋರಾಡ್ತಾಳೆ, ಅದಕ್ಕೆ ವೇದ ಶಕ್ತಿಯಾಗಿ ಧೈರ್ಯ ತುಂಬುತ್ತಾ ಒಬ್ಬ ತಂದೆಯಾಗಿ ಹೇಗೆ ನಿಲ್ತಾನೆ, ಇವೆಲ್ಲ ಗೊಂದಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದರೆ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಅದ್ಭುತವಾಗಿ ವಿಶ್ಲೇಷಣೆಯನ್ನು ಮಾಡಿದರೆ ತಂದೆಗೂ ಹಾಗೂ ಮಗಳಿಗೂ ಇರುವಂಥ ಸಂಬಂಧವನ್ನು. ಪಾಸಿಟಿವ್ಸ್, ಸೊ ಪಾಸಿಟಿವ್ಸ್ ಬಗ್ಗೆ ಹೇಳಲೇಬೇಕು. ಪಾಸಿಟಿವ್ಸ್ ಅಂತ ಬಂದಾಗ ಸೊ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್, ಶಿವಣ್ಣರ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತ, ವಿಸ್ಮಯ ಅಂತಲೇ ಹೇಳ್ಬೋದು. ಒಂದು ಸೀನಲ್ಲಿ ಲಾಂಗ್ ಹಿಡಿಯೋದಂತೂ ಅದಂತೂ ಅದ್ಭುತ, ಅಮೋಘ, ವಿಶ್ಲೇಷಣೆಗೆ ನಿಲುಕದಂತಹ ಸೀನ್. ಆ ಸೀನ್ ಬಂದ ತಕ್ಷಣ ಅಭಿಮಾನಿಗಳನ್ನು ವಿಶಲ್ ಹಾಕ್ಸುತ್ತೆ, ಚಪ್ಪಾಳೆ ಹೊಡಿಸುತ್ತೆ, ಕೇಕೆ ಹಾಕ್ಸುತ್ತೆ. ಈ ಸಿನಿಮಾದಲ್ಲಿ ಅದಿತಿ ಸಾಗರ್ ಅವರ ಅಭಿನಯ ತುಂಬ ಅದ್ಭುತವಾಗಿದೆ ಮತ್ತು ಈ ಸಿನಿಮಾದಲ್ಲಿ ಆ್ಯಕ್ಷನ್ ಕಂಪೋಸಿಂಗ್ ಸೀಕ್ವೆನ್ಸ್ಗಳು ತುಂಬ ಅದ್ಭುತವಾಗಿ ಬಂದಿದೆ, ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆ ಜೊತೆಗೆ ಉಮಶಿಯವರ ಅಭಿನಯ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಸಿನಿಮಾದ ಕಾಮಿಡಿ ಅಂತೂ ತುಂಬ ಅದ್ಭುತ. ಜಗ್ಗಪ್ಪ, ಕುರಿ ಪ್ರತಾಪ, ಮಂಜು ಇವರೆಲ್ಲರ ಕಾಮಿಡಿ ಸೀನ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಈ ಸಿನಿಮಾದಲ್ಲಿ ಬರುವ ವಿಲನ್ಗಳು ಕೂಡ ಅವರ ಪಾತ್ರಕ್ಕೆ ತಕ್ಕಂತೆ ನ್ಯಾಯನ ಒದಗಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಆದಂತಹ ಹರ್ಷ ಅವರು ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗೂ ಧ್ವನಿಯನ್ನು ಎತ್ತಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಅದೇ ಮುಖ್ಯವಾದ ಅಂಶ ಕೂಡ ಅಂತ ಹೇಳಬಹುದು. ಹಾಗೆ ಹೆಣ್ಣು ಮಕ್ಕಳಿಗೆ ಈ ಸಿನಿಮಾ ತುಂಬ ಧೈರ್ಯವನ್ನು ತುಂಬುತ್ತೆ. ಹಾಗೆ ಮತ್ತೊಂದು ಹೇಳಬೇಕಂದ್ರೆ ಸಮಾಜದಲ್ಲಿ ಇದನ್ನು ತುಂಬ ಗಂಭೀರವಾಗಿ ಹೆಣ್ಣು ಮಕ್ಕಳು ಯೋಚನೆ ಮಾಡಲೇಬೇಕಾದಂತಹ ವಿಷಯವಾಗಿದೆ. ಮತ್ತು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಹೇಳಬೇಕಂದ್ರೆ ಚಿತ್ರೀಕರಣದ ವೇಳೆ ತುಂಬ ಸೆಟ್ಗಳನ್ನು ಹಾಕಿದ್ದಾರೆ ಅನ್ಸೋ ರೀತಿ ಕಂಡುಬರುತ್ತೆ. ಇನ್ನು ಈ ಸಿನಿಮಾದಲ್ಲಿ ಬರುವಂತಹ ವಿಲನ್ಗಳನ್ನು ತುಂಬ ಪವರ್ಫುಲ್ ಅಂತ ತೋರಿಸುವುದರಲ್ಲಿ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಡಬ್ಬಿಂಗ್ ವಿಷಯಕ್ಕೆ ಬಂದರೆ ಹೀರೋಯಿನ್ ಡಬ್ಬಿಂಗ್ ಸ್ವಲ್ಪ ಕ್ಲಿಯಾರಿಟಿ ಇರಲಿಲ್ಲ, ಅಲ್ಲಿ ಅಲ್ಲಿ ಸ್ವಲ್ಪ ಕನ್ವೆ ಆಗ್ತಿರಲಿಲ್ಲ. ಇನ್ನು ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಸೊ ಅಲ್ಲಿ ಇಲ್ಲೂ ಗುನುಗೋ ರೀತಿಯಲ್ಲಿ ಥಿಯೇಟ್ರಿಂದ ಹೊರಗಡೆ ಬಂದರೆ ಎಲ್ಲ ಮರೆಯುವ ಸಾಧ್ಯತೆ ಹೆಚ್ಚು. ಬಟ್ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಸಂದೇಶನ ಇಟ್ಕೊಂಡು ಮೂವಿನ ಮಾಡಿದ್ದಾರೆ. ಆ ಸಂದೇಶವನ್ನು ಇಟ್ಕೊಂಡು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಮೂವಿ ಆಗಿದೆ. ಇಷ್ಟ ಆದರೆ ನೀವು ಮೂವಿನ ಥಿಯೇಟ್ರಲ್ಲೇ ನೋಡಿ. ಸೊ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ 125ನೇ ಮೂವಿ ಸಕ್ಸಸ್ ಆಗಲಿ ಅಂತ ಹಾರೈಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.